मॉर्निंग स्टूडेंट माई सेल्फ डॉक्टर एल मंजू भार्गवी असिस्टेंट प्रोफेसर गवर्नमेंट फर्स्ट एड कॉलेज मधुगिरी. टुडे आई विल बी टॉकिंग फ्रॉम द सब्जेक्ट कॉमर्स एंड द पेपर इज इंडियन फाइनेंशियल सिस्टम फॉर फोर्थ सेमिस्टर बी कॉम ऑफ तुमकुर यूनिवर्सिटी एंड द सेशन नंबर इज 15 एंड द टॉपिक विल बी कवर्ड मीनिंग ऑफ फाइनेंशियल इंस्टीट्यूशंस. The financial institutions. Objective of the learning would be to create awareness and familiarize the students with the concept of financial institutions and their services. Session outcome. The students can be able to understand the concept of financial institution. Introduction. Let's have an introduction. Financial institution is a company that is engaged in the business of dealing with monetary and financial transactions like loans, deposits and investment. If financial institutions enandre finance in the deal maduvantadu financial transactions na inda deal maduvantadu enadu loan agirbodu deposits agirbodu ade rite investment agirbodu. So ee rite ella financial institutions will deal with financial transactions loan agirbodu deposits and investment. Financial institutions are one of the most important component of any company's financial system. ಅದೇ ರೀತಿ ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಒಂದು ಕಂಪನಿದು ಕಂಟ್ರೀಸ್ ಫೈನಾನ್ಷಿಯಲ್ ಸಿಸ್ಟಮ್ಗೆ ಒಂದು ಭಾಳ ಇಂಪಾರ್ಟೆಂಟ್ ಇದೆ ಕಾಂಪೊನೆಂಟ್ ಅಂತ ಹೇಳ್ಬೋದು. ದೇ ಪ್ಲೇ ಅ ವೈಟಲ್ ರೋಲ್ ಇನ್ ಡಿಟರ್ಮೈನಿಂಗ್ ದ ಎಫೆಕ್ಟಿವ್ನೆಸ್ ಆ್ಯಂಡ್ ಎಫಿಷಿಯನ್ಸಿ ಆಫ್ ಫೈನಾನ್ಷಿಯಲ್ ಸಿಸ್ಟಮ್. ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನಮ್ಮ ಫೈನಾನ್ಷಿಯಲ್ ಸಿಸ್ಟಮ್ ನಮ್ಮ ಕಂಟ್ರಿ ಫೈನಾನ್ಷಿಯಲ್ ಸಿಸ್ಟಮ್ ಎಫಿಷಿಯೆಂಟ್ ಇದೆಯೋ ಇಲ್ವೋ ಅಥವಾ ಎಫೆಕ್ಟಿವ್ ಇದೆಯೋ ಇಲ್ವೋ ಅಂತ ಹೇಳ್ತಾ ಇರುತ್ತೆ. ಸೊ ಈಗ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಈಸ್ ಎನ್ ಇನ್ಸ್ಟಿಟ್ಯೂಷನ್ಸ್ ದಟ್ ಪ್ರೊವೈಡ್ ಫೈನಾನ್ಷಿಯಲ್ ಸರ್ವಿಸಸ್ ಫಾರ್ ಕ್ಲೈಂಟ್ಸ್. ಕ್ಲೈಂಟ್ಗೆ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡುತ್ತೆ. ಅದೇ ರೀತಿ ಪ್ರಾಬಬ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಸರ್ವಿಸ್ ಪ್ರೊವೈಡೆಡ್ ಬೈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಈಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಫೈನಾನ್ಷಿಯಲ್ ಇಂಟರ್ಮೀಡಿಯರ್. ಸೊ ಫೈನಾನ್ಷಿಯಲ್ ಇಂಟರ್ಮೀಡಿಯರ್ ಥರ ಕೂಡ ಆ್ಯಕ್ಟ್ ಮಾಡೋದು ಅಂದರೆ ಲಿಂಕ್ ಬಿಟ್ವೀನ್ ದ ಕಂಪನೀಸ್ ಆಗಿರ್ಬೋದು ಇಂಡಿವಿಜುವಲ್ ಆಗಿರ್ಬೋದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಬಯರ್ಸ್ ಆ್ಯಂಡ್ ಲೆಂಡರ್ಸ್ ಆ್ಯಂಡ್ ಬೋರೋವರ್ಸ್ ಮಧ್ಯೆ ಆಗಿರ್ಬೋದು. ಮೋಸ್ಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ರೆಗ್ಯುಲೇಟೆಡ್ ಬೈ ದ ಗವರ್ನಮೆಂಟ್. ನಮ್ಮ ಫೈನಾನ್ಷಿಯಲ್ ಸಿಸ್ಟಮ್ಸ್ ಎಲ್ಲ ಕೂಡ ಗವರ್ನಮೆಂಟ್ ನ್ಯಾಷನಲೈಸ್ಡ್ ಇರ್ತವೆ ಆ್ಯಂಡ್ ಮ್ಯಾಕ್ಸಿಮಮ್ ಮೆಜಾರಿಟಿ ಆಫ್ ದೆಮ್ ಆರ್ dealt as per the guidelines of the government. Government's rules matte regulations na follow martta irtave bahalashtu financial institutions. Broadly speaking, there are three major types of financial institutions. ee financial institutions na navu mooru raka categorize maadabodu. Ondu depository institutions anbodu matte deposits taking institution that accept and manage deposits, make loans including banks, buildings, societies, credit unions. ಈ ರೀತಿ ಡೆಪಾಸಿಟರಿ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ಬೋದು. ಹಾಗೆ ಟ್ರಸ್ಟ್ ಮತ್ತು ಮಾರ್ಗೇಜ್ ಲೋನ್ ಕಂಪನೀಸ್ ಕೂಡ ಕ್ಲಾಸಿಫೈ ಮಾಡ್ಬೋದು. ಎರಡನೇದು ಕಾಂಟ್ರಾಕ್ಚುವಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಇನ್ಶೂರೆನ್ಸ್ ಕಂಪನೀಸ್ ಆ್ಯಂಡ್ ಪೆನ್ಷನ್ ಫಂಡ್ ಎಕ್ಸೆಟ್ರಾ ಇವೆಲ್ಲ ಬೇಸ್ಡ್ ಆನ್ ಸಮ್ ಕಾಂಟ್ರಾಕ್ಟ್ ಬೇಸಸ್ ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನ. ಮೂರನೇ ಫಂಕ್ಷನ್ಸ್ ಏನಪ್ಪ ಅಂದರೆ ಇನ್ವೆಸ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿಬೋದು. ವೇರ್ ವಿ ಗೋ ಅಂಡ್ ಇನ್ವೆಸ್ಟ್ ಮನಿ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಇರ್ಬೋದು ಅಂಡರ್ ರೈಟರ್ಸ್ ಆ್ಯಂಡ್ ಬ್ರೋಕರೇಜ್ ಫರ್ಮ್ ಅಂತ ಕೂಡ ನಾವು ಕರಿಬೋದು. ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಪ್ರೊವೈಡ್ ಸರ್ವಿಸ್ ಆ್ಯಸ್ ಇಂಟರ್ಮೀಡಿಯಟ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. ಅದೇ ರೀತಿ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಟ್ರಾನ್ಸ್ಫರಿಂಗ್ ಫಂಡ್ಸ್ ಫ್ರಮ್ ಇನ್ವೆಸ್ಟರ್ಸ್ ಟು ಕಂಪನೀಸ್ ಇನ್ ನೀಡ್ ಆಫ್ ದೋಸ್ ಫಂಡ್ಸ್. ಯಾರು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಲ್ಲಿಂದ ಯಾವ ಕಂಪನಿಗೆ ಈ ಫಂಡ್ ನೀಡಿದೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋ ಜವಾಬ್ದಾರಿನ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ತೆಗೆದುಕೊಂಡಿರ್ತವೆ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಫೆಸಿಲಿಟೇಟ್ಸ್ ದ ಫ್ಲೋ ಆಫ್ ಮನಿ ಥ್ರೂ ದ ಎಕಾನಮಿ. ಫ್ಲೋ ಆಫ್ ಮನಿ ಅಂದರೆ ಮನಿ ಟ್ರಾನ್ಸ್ಫರ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಫ್ಲೋ ಆಫ್ ಮನಿ ಅಂತ ನಾವು ಕರಿತೀವಿ.
To do so, savings are brought to provide funds or loans. Savings na loans matte funds provide madodikke naavu use maartta irthivi. Next, let's see the meaning of these financial institutions. Financial institutions are the financial intermediaries which facilitates for channelizing the funds, andre movement of funds athwa transfer of funds anta kuda naavu karibodu. These intermediaries performs various functions in the financial market, like accepting deposits, lending loan, currency exchange, offering different financial services which help the industries and individuals in fulfilling their financial needs. ಭಾಳಷ್ಟು financial needs-ನ ಕಂಪನೀಸ್ಗು ಮತ್ತು ಇಂಡಿವಿಜುವಲ್ಗು ವೈಯಕ್ತಿಕವಾಗಿ ಈ ಫೈನಾನ್ಷಿಯಲ್ ಸಿಸ್ಟಮ್ಸ್ ನಮಗೆ ಹೆಲ್ಪ್ ಮಾಡ್ತವೆ ಬೈ ಚಾನಲೈಸಿಂಗ್ ದ ಫಂಡ್ಸ್. ಇವರು ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ ಥರ ಕೂಡ ಇರ್ತಾರೆ. ದೀಸ್ ಇಂಟರ್ಮೀಡಿಯೇಟ್ ಪರ್ಫಾರ್ಮ್ ವೇರಿ ಅವ್ರು ಏನೇನು ಫಂಕ್ಷನ್ ಮಾಡ್ತಾರೆ ಈ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಅಂದರೆ ಡೆಪಾಸಿಟ್ಗಳನ್ನ ಯಾರಾದರೂ ಡೆಪಾಸಿಟ್ ಮಾಡಿರೋದು ಆಕ್ಸೆಪ್ಟ್ ಮಾಡ್ಕೊಳ್ಳೋದು, ಡೆಪಾಸಿಟ್ ಆಕ್ಸೆಪ್ಟ್ ಮಾಡ್ಕೊಳ್ಳೋದು, ಹಾಗೆ ಲೋನ್ಸ್ ಕೊಡೋದು ಅಂದರೆ ಫಾರ್ ಸಮ್ ಇಂಟ್ರೆಸ್ಟ್ ದೇ ಪ್ರೊವೈಡ್ ಲೋನ್ಸ್. ದೀಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಲೋನ್ಸ್ ಪ್ರೊವೈಡ್ ಕೊಡೋದ್ರ ಮೂಲಕ, ಹಾಗೆ ಕರೆನ್ಸಿ ಎಕ್ಸ್ಚೇಂಜ್ ಅಂದರೆ ಫಾರಿನ್ ಕರೆನ್ಸಿ ಇಂಡಿಯಾ ಟು ಯೂರೋ, ಯೂರೋ ಟು ಲೈಕ್ ಡಾಲರ್, ಇಂಡಿಯನ್ ರುಪಿ ಟು ಅನದರ್ ಕಂಟ್ರಿ ಕರೆನ್ಸಿ. ಸೊ ಈ ರೀತಿ ಎಸ್ಪೆಷಲಿ ಫಾರಿನ್ ಟ್ರೇಡ್ಗೆ ಡೀಲ್ ಮಾಡಬೇಕಾದ್ರೆ ಈ ಕರೆನ್ಸಿ ಎಕ್ಸ್ಚೇಂಜ್ ವಿಲ್ ಬಿ ದೇರ್ ಅಲಾಟ್. ಅದೇ ರೀತಿ ಬೇರೆ ಬೇರೆ ಫೈನಾನ್ಷಿಯಲ್ ಸರ್ವೀಸಸ್ ಆಫರಿಂಗ್ ಡಿಫ್ರೆಂಟ್ ಫೈನಾನ್ಷಿಯಲ್ ಸರ್ವೀಸಸ್ ವಿಚ್ ಹೆಲ್ಪ್ಸ್ ದ ಇಂಡಸ್ಟ್ರೀಸ್ ಆ್ಯಂಡ್ ದ ಇಂಡಿವಿಜುವಲ್ಸ್ ಇನ್ ಫುಲ್ಫಿಲ್ಲಿಂಗ್ ದೇರ್ ಫೈನಾನ್ಷಿಯಲ್ ನೀಡ್ಸ್. ಹಾಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ರೆಫರ್ಸ್ ಟು ದ ಇನ್ಸ್ಟಿಟ್ಯೂಷನ್ಸ್ ವಿಚ್ ಪ್ರೊವೈಡ್ ಫೈನಾನ್ಷಿಯಲ್ ಸರ್ವೀಸಸ್ ಆ್ಯಂಡ್ ಪ್ರಾಡಕ್ಟ್ಸ್ ಟು ದ ಕಸ್ಟಮರ್ಸ್ ಟು ಸ್ಯಾಟಿಸ್ಫೈ ದೇರ್ ನೀಡ್ಸ್ ವಾಂಟ್ಸ್. ಎಕ್ಸಾಂಪಲ್ ಬ್ಯಾಂಕ್ಸ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಕಂಪನೀಸ್ ಆಗಿರ್ಬೋದು, ಇನ್ಶೂರೆನ್ಸ್ ಕಂಪನೀಸ್ ಆಗಿರ್ಬೋದು ಆ್ಯಂಡ್ ಇನ್ವೆಸ್ಟ್ಮೆಂಟ್ ಡೀಲರ್ಸ್. ಸಿಂಪಲ್ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸಿಂಪಲ್ ಆಗಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಹೇಳೋದಾದರೆ, ಈಸ್ ಅನ್ ಇನ್ಸ್ಟಿಟ್ಯೂಷನ್ ದಟ್ ಪ್ರೊವೈಡ್ ಫೈನಾನ್ಷಿಯಲ್ ಸರ್ವೀಸ್. ಯಾವುದೇ ಒಂದು ರೀತಿ ಫೈನಾನ್ಷಿಯಲ್ ಸರ್ವೀಸ್ ನಮಗೆ ಬೇಕು ಅಂದಾಗ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಪ್ರೊವೈಡ್ ಮಾಡ್ತವೆ. ಫೈನಾನ್ಷಿಯಲ್ ಸರ್ವೀಸ್ ರೆಫರ್ಸ್ ಟು ದ ಆ್ಯಕ್ಟಿವಿಟಿ ಆಫ್ ಟ್ರಾನ್ಸ್ಫರ್ ಆಫ್ ಫೈನಾನ್ಷಿಯಲ್ ರಿಸೋರ್ಸಸ್. ಫೈನಾನ್ಷಿಯಲ್ ಸರ್ವೀಸ್ ಅಂದರೆ ಏನು? ಟ್ರಾನ್ಸ್ಫರ್ ಆಫ್ ಫೈನಾನ್ಷಿಯಲ್ ರಿಸೋರ್ಸಸ್ ಫ್ರಮ್ ದ ಸೇವರ್ಸ್ ಆರ್ ಇನ್ವೆಸ್ಟರ್ಸ್ ಟು ದ ಯೂಸರ್ಸ್ ಆರ್ ಬೋರೋವರ್ಸ್. ಇನ್ವೆಸ್ಟರ್ಸ್ ಇಂದ ಬೋರೋವರ್ಸ್ಗೆ ಅಂದರೆ ಯಾರಿಗೆ ನೀಡ್ ಇದೆ ಫಂಡ್, ಯಾರು ಬೋರೋ ಮಾಡ್ತಿದ್ದಾರೆ ಅವರಿಗೆ ಹೆಲ್ಪ್ ಮಾಡೋದು ಬೋರೋವರ್ಸ್. ನೆಕ್ಸ್ಟ್ ಡೆಫಿನೇಷನ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವಿಲ್ ಸಿ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ರೆಫರ್ಸ್ ಟು ದೋಸ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಹೂ ಪ್ಲೇ ದ ರೋಲ್ ಆಫ್ ಸರ್ಪ್ಲಸ್ ಮೊಬಿಲೈಸಸ್ ಕ್ರೆಡಿಟ್ ಪ್ರೊವೈಡರ್ಸ್ ಆ್ಯಂಡ್ ಬಾಡೀಸ್ ದಟ್ ಪ್ರೊವೈಡ್ ಅ ವೇರಿಯಸ್ ಫೈನಾನ್ಷಿಯಲ್ ಸರ್ವೀಸ್. ಅದೇ ರೀತಿ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಇದು ಯಾವ ಬಿಸ್ನೆಸ್ ಆರ್ಗನೈಸೇಷನ್ಸ್ ಅಂತ ಹೇಳೋದಾದರೆ, ಸರ್ಪ್ಲೇಸ್ ಅವ್ರ ಹತ್ರ ಇರೋವಂಥ ಲಿಕ್ವಿಡ್ ಕ್ಯಾಶ್ ಅಥವಾ ಅನ್ಯೂಸ್ ಕ್ಯಾಶ್ ಅಥವಾ ಅವ್ರ ಹತ್ರ ಇರೋವಂಥ ಎಕ್ಸಸ್ ಪ್ರಾಫಿಟ್ ಸರ್ಪ್ಲೇಸ್ ಪ್ರಾಫಿಟ್ ಸರ್ಪ್ಲೇಸ್ನ ಮೊಬಿಲೈಸ್ ಮಾಡೋದು ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡೋದು. ಮೊಬಿಲೈಸಸ್ ಕ್ರೆಡಿಟ್ ಪ್ರೊವೈಡರ್ಸ್ ಆ್ಯಂಡ್ ಬಾಡೀಸ್ ದಟ್ ಪ್ರೊವೈಡ್ ಅ ವೇರಿಯಸ್ ಫೈನಾನ್ಷಿಯಲ್ ಸರ್ವೀಸಸ್. ಅದೇ ರೀತಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ರೆಪ್ರೆಸೆಂಟ್ ದೋಸ್ ದಟ್ ಬೇಸಿಕಲಿ ಕಲೆಕ್ಟ್ ದ ಸರ್ಪ್ಲೇಸ್ ಫಂಡ್ಸ್ ಅವೈಲೇಬಲ್ ಆ್ಯಂಡ್ ಮೇಕ್ ಇಟ್ ಅವೈಲೇಬಲ್ ಟು ದ ಪ್ರೊಡಕ್ಟಿವ್ ಯೂಸರ್ಸ್. ಇನ್ನೂ ಹೇಳೋದಾದರೆ ಎಲ್ಲಿ ಸರ್ಪ್ಲೇಸ್ ಆಗಿ ಹೆಚ್ಚೆಚ್ಚು ಕ್ಯಾಶ್ ಅವೈಲೇಬಲ್ ಇದೆಯೋ ಅಲ್ಲಿರೋಂಥ ಫಂಡ್ಸ್ನ ಕಲೆಕ್ಟ್ ಮಾಡಿಕೊಂಡು ಯಾರಿಗೆ ನೆಸೆಸಿಟಿ ಇದೆ, ಹೂ ಈಸ್ ಇನ್ ನೀಡ್, ಕಂಪನೀಸ್ ಯಾವ ಕಂಪನಿಗೆ ನೀಡ್ ಇದೆ ಅವರಿಗೆ ಪ್ರೊವೈಡ್ ಮಾಡುವಂಥದ್ದು. ಪ್ರೊಡಕ್ಟಿವ್ ಔಟ್ಲೆಟ್ಸ್ ಅಂದರೆ ಅದರ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡುವಂಥದ್ದು. ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಫಂಕ್ಷನ್ಸ್ ಏನೇನಂತ ನೋಡ್ಬೋದು ನಾವು. ಡೈರೆಕ್ಟಿಂಗ್ ದ ಪೇಮೆಂಟ್ ಸಿಸ್ಟಮ್, ಅಸಿಸ್ಟಿಂಗ್ ವಿತ್ ರಿಸೋರ್ಸಸ್ ಆ್ಯಂಡ್ ಕ್ಯಾಪಿಟಲ್, ಮೂವಿಂಗ್ ಫೈನಾನ್ಷಿಯಲ್ ರಿಸೋರ್ಸಸ್, ನಾವು ಇದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಮೊಬಿಲೈಸಿಂಗ್ ದ ಫಂಡ್ಸ್ ಅಂತ. ರಿಸ್ಕ್ ಮ್ಯಾನೇಜ್ಮೆಂಟ್, ಹೌದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಸಮಟೈಮ್ಸ್ ದ ಲಾಟ್ ಆಫ್ ರಿಸ್ಕ್ ಈಸ್ ಇನ್ವಾಲ್ವ್. ಎಲ್ಲ ಟೈಮ್ ನಮಗೆ ಪ್ರಾಫಿಟ್ ಬರುತ್ತೆ ಅಥವಾ ಡಿಪೆಂಡಿಂಗ್ ಅಪಾನ್ ದ ಮಾರ್ಕೆಟ್ ಕಂಡೀಷನ್ಸ್ ದೇರ್ ಆರ್ ಸರ್ಟನ್ ರಿಸ್ಕ್ಸ್ ಆಲ್ಸೋ ಇನ್ವಾಲ್ವ್ ಇನ್ ದಿಸ್ ಫೈನಾನ್ಷಿಯಲ್ ಮಾರ್ಕೆಟ್.
ಮತ್ತು ಇನ್ಫಾರ್ಮೇಷನ್ ಫೈನಾನ್ಷಿಯಲ್ ಡಿಸಿಷನ್ ಫೈನಾನ್ಷಿಯಲ್ ಡಿಸಿಷನ್ಸ್ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೋದು, ಹಾಗೆ ಮಾರ್ಕೆಟ್ ಮೇಂಟೈನಿಂಗ್ ದ ಮಾರ್ಕೆಟ್, ಈ ಫೈನಾನ್ಷಿಯಲ್ ಮಾರ್ಕೆಟ್ನ ಮೇಂಟೈನ್ ಮಾಡೋದು, ಆ್ಯನ್ ಇಂಡಿಪೆಂಡೆಂಟ್ ಫೈನಾನ್ಷಿಯಲ್ ಸಿಸ್ಟಮ್, ಇಂಟರ್ ಡಿಪೆಂಡೆಂಟ್ ಫೈನಾನ್ಷಿಯಲ್ ಸಿಸ್ಟಮ್, ಇವೆಲ್ಲ ಕೂಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನ ಫಂಕ್ಷನ್ ಆಗಿರ್ತವೆ. ಈಗ ಸ್ವಲ್ಪ ಅಡ್ವಾಂಟೇಜಸ್ ಕೂಡ ಇದೆ, ದೇರ್ ಆರ್ ಸೋ ಮೆನಿ ಅಡ್ವಾಂಟೇಜಸ್ ಆಫ್ ದೀಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ದ ಬೆನಿಫಿಟ್ಸ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಫರ್ ಫೈನಾನ್ಷಿಯಲ್ ಸರ್ವಿಸ್. ಒಂದು, ನಮಗೇನಾದರೂ ಫೈನಾನ್ಷಿಯಲ್ ಸರ್ವಿಸ್ ಬೇಕು ಅಂದಾಗ ವಿ ವಿಲ್ ಅಪ್ರೋಚ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಎರಡನೇದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎನೇಬಲ್ಸ್ ಅಚೀವ್ಮೆಂಟ್ ಆಫ್ ಎಕಾನಮಿ ಆಫ್ ಲಾರ್ಜ್ ಸ್ಕೇಲ್ ಆಪರೇಷನ್ಸ್ ಬೈ ಪ್ರೊವೈಡಿಂಗ್ ಫಂಡ್ಸ್ ಫಾರ್ ಲಾರ್ಜರ್ ಸ್ಕೇಲ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಅಂದರೆ ಲಾರ್ಜ್ ಸ್ಕೇಲಲ್ಲಿ ಕೆಲವು ಬಿಸ್ನೆಸ್ಗೆ ಫಂಡ್ಸ್ ಅವೈಲೆಬಿಲಿಟಿ ಇರುತ್ತೆ, ಅದನ್ನು ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಪ್ರೊವೈಡ್ ಮಾಡ್ತವೆ ಫಾರ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಎಕಾನಮಿ. ದೇ ರೆಡ್ಯೂಸ್ ದ ರಿಸ್ಕ್ ಆಫ್ ಲಾಸ್ ಆಫ್ ಕ್ಯಾಪಿಟಲ್ ಥ್ರೂ ಡೈವರ್ಸಿಫಿಕೇಶನ್ ಆಫ್ ಫಂಡ್ಸ್ ಟು ಡಿಫ್ರೆಂಟ್ ಇಂಡಸ್ಟ್ರೀಸ್. ಅಂದರೆ ಫಂಡ್ಸ್ ಎಲ್ಲ ಒಂದೇ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ, ಅಥವಾ ಒಂದೇ ಕಂಪನಿಗೆ ದೇ ವಿಲ್ ನಾಟ್ ಗಿವ್, ದೇ ವಿಲ್ ಡೈವರ್ಸಿಫೈ, ಅಂದರೆ ಅದನ್ನು ಅಲೋಕೇಟ್ ಮಾಡ್ತಾರೆ, ಸಬ್ ಡಿವಿಷನ್ ಮಾಡ್ತಾರೆ, ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ಗೆ ಪ್ರೊವೈಡ್ ಮಾಡ್ತಾರೆ. ದೇ ವಿಲ್ ನಾಟ್ ಸೆಂಡ್ ಎವ್ರಿಥಿಂಗ್ ಟು ಒನ್ ಇಂಡಸ್ಟ್ರಿ, ದೇ ಪ್ರೊವೈಡ್ ಟು ಡಿಫ್ರೆಂಟ್ ಇಂಡಸ್ಟ್ರೀಸ್ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಫುಡ್ ಸೆಕ್ಟರ್ಗೆ ಎಷ್ಟು ಫೈನಾನ್ಷಿಯಲ್ ಹೆಲ್ಪ್ ಬೇಕು, ಟೆಕ್ನಾಲಜಿ ಇಂಡಸ್ಟ್ರೀಸ್ಗೆ ಎಷ್ಟು ಬೇಕು, ಈ ರೀತಿ ಸರ್ವಿಸ್ ಇಂಡಸ್ಟ್ರೀಸ್ಗೆ ಎಷ್ಟು ಅಲೋಕೇಟ್ ಮಾಡಬೇಕು. ಲೈಕ್ ದಿಸ್ ದೇ ವಿಲ್ ಅಲೋಕೇಟ್ ದ ಫಂಡ್, ಡೈವರ್ಸಿಫೈ ದ ಫಂಡ್ ಟು ಡಿಫ್ರೆಂಟ್ ರಿಸೋರ್ಸಸ್. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎನ್ಶೋರ್ ಲೋವರ್ ಟ್ರಾನ್ಸಾಕ್ಷನ್ ಕಾಸ್ಟ್ ಬೈ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಟ್ರಾನ್ಸಾಕ್ಷನ್. ಈ ಟ್ರಾನ್ಸಾಕ್ಷನ್ಸ್ನ ಹೆಚ್ಚು ಮಾಡೋದ್ರಿಂದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವಿಲ್ ಮೇಕ್ ಮೋರ್ ಟ್ರಾನ್ಸಾಕ್ಷನ್. ಸೊ ತುಂಬ ಟ್ರಾನ್ಸಾಕ್ಷನ್ಸ್ ಮಾಡೋದ್ರಿಂದ ಈ ಒಂದು ಟ್ರಾನ್ಸಾಕ್ಷನ್ ಕಾಸ್ಟ್ ತುಂಬ ಕಡಿಮೆ ಆಗುತ್ತೆ. ಅಂದರೆ ಇಫ್ ಯು ಮೇಕ್ ಮೋರ್ ದ್ಯಾನ್ 2 to 3 ಟ್ರಾನ್ಸಾಕ್ಷನ್ಸ್ ದೆನ್ ದ ಕಾಸ್ಟ್ ವಿಲ್ ಬಿ ಲೆಸ್. ಒಂದು ಎರಡು ಟ್ರಾನ್ಸಾಕ್ಷನ್ ಮಾಡಿದಾಗ ದ ಟ್ರಾನ್ಸಾಕ್ಷನ್ ಕಾಸ್ಟ್ ವಿಲ್ ಬಿ ಮೋರ್. ಸೊ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ತುಂಬ ತುಂಬ ಫೈನಾನ್ಷಿಯಲ್ ಅಂದರೆ ಬಹಳಷ್ಟು ಟ್ರಾನ್ಸಾಕ್ಷನ್ಸ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಅವ್ರು ಮಾಡೋದ್ರಿಂದ ನಮಗೆ ಟ್ರಾನ್ಸಾಕ್ಷನ್ ಕಾಸ್ಟ್ ತುಂಬ ಕಡಿಮೆ ಇರುತ್ತೆ, ಲೋವರ್ ದ ಟ್ರಾನ್ಸಾಕ್ಷನ್ ಕಾಸ್ಟ್ ಅಂತ ಕೂಡ ನಾವು ಹೇಳ್ಬೋದು. ಹಾಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎನೇಬಲ್ಸ್ ಟ್ರಾನ್ಸ್ಫರಿಂಗ್ ಆಫ್ ಫಂಡ್ಸ್ ಫ್ರಮ್ ಇನ್ವೆಸ್ಟರ್ಸ್ ಟು ಕಾರ್ಪೊರೇಟ್ ಕಸ್ಟಮರ್ಸ್ ಆ್ಯಂಡ್ ಅದರ್ ಎಂಟರ್ಪ್ರಿನರ್ಸ್. ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಇನ್ವೆಸ್ಟರ್ಸಿಂದ ಕಾರ್ಪೊರೇಟ್ ಕಸ್ಟಮರ್ಸ್ಗೆ ಅಂದರೆ ದೊಡ್ಡ ದೊಡ್ಡ ಕಂಪನೀಸ್ಗೆ ಮತ್ತು ತುಂಬ ಅದರ್ ಬಿಸ್ನೆಸ್ ಎಂಟರ್ಪ್ರೈಸಸ್ಗೆ ಇನ್ವೆಸ್ಟರ್ಸಿಂದ ಫಂಡ್ಸ್ನ ಮೊಬಿಲೈಸ್ ಮಾಡುತ್ತೆ ಅಥವಾ ಟ್ರಾನ್ಸ್ಫರ್ ಮಾಡುತ್ತೆ. ನೆಕ್ಸ್ಟ್, ಬಿಸೈಡ್ಸ್ ಪ್ರೊವೈಡಿಂಗ್ ಫಂಡ್ಸ್ ಮೆನಿ ಆಫ್ ದೀಸ್ ಇನ್ಸ್ಟಿಟ್ಯೂಷನ್ಸ್ ಪ್ರೊವೈಡ್ ಫೈನಾನ್ಷಿಯಲ್ ಮ್ಯಾನೇಜೀರಿಯಲ್ ಆ್ಯಂಡ್ ಟೆಕ್ನಿಕಲ್ ಅಡ್ವೈಸ್ ಆ್ಯಂಡ್ ಕನ್ಸಲ್ಟೆನ್ಸಿ ಟು ಬಿಸ್ನೆಸ್ ಫರ್ಮ್ಸ್. ಬರೀ ಫೈನಾನ್ಷಿಯಲ್ ಫಂಡ್ಸ್ ಅಷ್ಟೇ ಟ್ರಾನ್ಸ್ಫರ್ ಮಾಡೋದಲ್ಲ, ಇವರು ಮ್ಯಾನೇಜೀರಿಯಲ್ ಡಿಸಿಷನ್ಸು, ಟೆಕ್ನಿಕಲ್ ಅಡ್ವೈಸು, ಕನ್ಸಲ್ಟೆನ್ಸಿ ಬಿಸ್ನೆಸ್ ಫರ್ಮ್ಸ್, ಕನ್ಸಲ್ಟೆನ್ಸಿ ಸರ್ವಿಸಸ್, ಇದೆಲ್ಲ ಕೂಡ ಬಿಸ್ನೆಸ್ಗೆ ಪ್ರೊವೈಡ್ ಮಾಡ್ತವೆ. ನೆಕ್ಸ್ಟ್, ಒಬ್ಟೇನಿಂಗ್ ಅ ಲೋನ್ ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇನ್ಕ್ರೀಸ್ ದ ಗುಡ್ ವಿಲ್ ಆಫ್ ದ ಬೋರೋಯಿಂಗ್ ಕಂಪನಿ ಇನ್ ದ ಕ್ಯಾಪಿಟಲ್ ಮಾರ್ಕೆಟ್. ಈಗ ಎಲ್ರಿಗೂ ಲೋನ್ ಸಿಗೋದಿಲ್ಲ, ಎಲ್ರಿಗೂ ಫೈನಾನ್ಸ್ ಸಿಗೋದಿಲ್ಲ. ಸೊ ಒಂದು ರೆಪ್ಯೂಟೆಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ದ ಇವರೇನಾದರೂ ಫೈನಾನ್ಷಿಯಲ್ ಬೋರೋ ಮಾಡಿದರೆ ಆ ಕಂಪನಿಗೆ ಗುಡ್ ವಿಲ್ ಆಗುತ್ತೆ, ಆ ಒಂದು ಕಂಪನಿಗೆ ಒಳ್ಳೆ ಪ್ರೆಸ್ಟೇಜ್ ಫೀಲ್ ಕೂಡ ಆಗುತ್ತೆ. ಅಂದರೆ ಆ ಕಂಪನಿ ಎಷ್ಟೋ ಕ್ಲೀನ್ ಇದ್ರೇ ಅಲ್ಲಿ ಆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ದ ಎಲ್ಲ ಆಬ್ಲಿಗೇಷನ್ಸ್ ಫುಲ್ಫಿಲ್ ಮಾಡಿ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿದ್ರೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಫಂಡ್ ಬಾರೋ ಮಾಡೋಕ್ಕೆ ಅವಕಾಶ ಇರುತ್ತೆ. ಅದೇ ರೀತಿ ಕಾನ್ಸಿಕ್ವೆಂಟ್ಲಿ ಸಚ್ ಕಂಪನೀಸ್ ಕ್ಯಾನ್ ರೇಸ್ ಫಂಡ್ಸ್ ಈಸಿಲಿ ಫ್ರಮ್ ಅದರ್ ಸೋರ್ಸಸ್ ಆ್ಯಸ್ ವೆಲ್. ಒಂದು ರೆಪ್ಯೂಟೆಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನಿಮಗೆ ಫಂಡ್ ಮಾಡಿದೆ ಅಂದರೆ ಬೇರೆ ಕಡೆ ಇನ್ಸ್ಟಿಟ್ಯೂಷನ್ಸ್ ಕೂಡ ಆ ಒಂದು ಗುಡ್ ವಿಲ್ ಬೇಸಿಸ್ ಮೇಲೆ ಫೈನಾನ್ಷಿಯಲ್ ರಿಸೋರ್ಸಸ್ನ ಪ್ರೊವೈಡ್ ಮಾಡ್ತವೆ. ಅದಕ್ಕೆ ಒಬ್ಟೇನಿಂಗ್ ಎ ಲೋನ್ ಫ್ರಮ್ ಎ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇನ್ಕ್ರೀಸಸ್ ದ ಗುಡ್ ವಿಲ್ ಆಫ್ ದ ಬೋರೋಯಿಂಗ್ ಕಂಪನಿ ಇನ್ ದ ಕ್ಯಾಪಿಟಲ್ ಮಾರ್ಕೆಟ್. ಕ್ಯಾಪಿಟಲ್ ಮಾರ್ಕೆಟಲ್ಲಿ ಆ ಬೋರೋಯಿಂಗ್ ಕಂಪನಿ ಗುಡ್ ವಿಲ್ನ ಇನ್ಕ್ರೀಸ್ ಮಾಡ್ತಿರುತ್ತೆ. ಹಾಗೆ ಕಾನ್ಸಿಕ್ವೆಂಟ್ಲಿ ಸಚ್ ಕಂಪನಿ ಕ್ಯಾನ್ ರೇಸ್ ಫಂಡ್ಸ್ ಈಸಿಲಿ ಫ್ರಮ್ ಅದರ್ ಸೋರ್ಸಸ್ ಆ್ಯಸ್ ವೆಲ್.
ಆಲ್ರೆಡಿ ಡಿಸೈಡ್ ಮಾಡ್ದಂಗೆ ಒಂದು ಕಂಪ್ನಿಯಿಂದ ನಮಗೆ ಸಿಕ್ಕಿದೆ ಅಂದರೆ ಬೇರೆ ಕಂಪ್ನಿಯಿಂದ ಕೂಡ ಅದೇ ಗುಡ್ ವಿಲ್ ಮೇಂಟೈನ್ ಮಾಡೋದ್ರಿಂದ ಈಸಿಯಾಗಿ ಅವ್ರಿಗೆ ಫಂಡ್ ಸೋರ್ಸಸ್ ಇರುತ್ತೆ. ದ ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ರೀಪೇಮೆಂಟ್ ಮೆಷರ್ಸ್ ಈಸ್ ಕನ್ವೀನಿಯಂಟ್ ಆ್ಯಂಡ್ ಎಕಾನಾಮಿಕಲ್. ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ರೀಸನಬಲ್ ರೇಟ್ ಅಂದರೆ ತುಂಬ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಅಥವಾ ತುಂಬ ಲೋ ರೇಟ್ ಆಫ್ ಇಂಟ್ರೆಸ್ಟ್ ಇರೋದಿಲ್ಲ, ತುಂಬ ಅಫೋರ್ಡಬಲ್ ರೇಟ್ ಅಂದರೆ ಲೈಕ್ ಯು ದೇರ್ ಆರ್ ವೇರಿಯಸ್ ಸ್ಕೀಮ್ಸ್ ಇಟ್ ಅಟ್ರ್ಯಾಕ್ಟ್ಸ್ ಕಸ್ಟಮರ್ಸ್ ಇನ್ ಪ್ರೊವೈಡಿಂಗ್ ಫೈನಾನ್ಸ್ ವಿತ್ ಸೋ ಮೆನಿ ಅದರ್ ಸ್ಕೀಮ್ಸ್. ಸೊ ಅಟ್ರ್ಯಾಕ್ಟಿವ್ ಸ್ಕೀಮ್ಸ್ ಎಲ್ಲ ಇರ್ತವೆ, ಹಾಗೆ ತುಂಬ ಕನ್ವೀನಿಯಂಟು ಇರುತ್ತೆ ರೀಪೇಮೆಂಟು. ಲೈಕ್ ಕಸ್ಟಮರ್ಸ್ಗೆ ರೀಪೇ ಮಾಡೋದಕ್ಕೆ ಕನ್ವೀನಿಯಂಟ್ ಆಪ್ಷನ್ಸ್ ಕೂಡ ಕೊಡ್ತಾರೆ. ಸೊ ಇದು ತುಂಬ ಎಕನಾಮಿಕಲ್, ಇಟ್ಸ್ ತುಂಬ ಅಡ್ವಾಂಟೇಜ್ ಕೂಡ ಅನಿಸುತ್ತೆ. ಸೊ ಹಾಗಾಗಿ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ರೀಪೇಮೆಂಟ್ ಮೆಷರ್ಸ್ ಈಸ್ ಕನ್ವೀನಿಯಂಟ್ ಆ್ಯಂಡ್ ಆಲ್ಸೋ ಎಕನಾಮಿಕಲ್. ಯಾವಾಗ ಅವ್ರಿಗೆ ಪಾಸಿಬಲ್ ಆಗುತ್ತೆ ಆ ಟೈಮಲ್ಲಿ ಹೋಗಿ ಅವರು ರೀಪೇ ಮಾಡ್ಬೋದು. ಅದೇ ರೀತಿ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ. ಏನಪ್ಪ ಅಂದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕಮ್ ಅಂಡರ್ ಗವರ್ನಮೆಂಟ್ ಕ್ರೈಟೀರಿಯಾ, ದೇ ಫಾಲೋ ರಿಜಿಡ್ ರೂಲ್ಸ್ ಫಾರ್ ಗ್ರ್ಯಾಂಟಿಂಗ್ ಲೋನ್ಸ್. ತುಂಬ ಈಸಿಯಾಗಿ ಲೋನ್ ಸಿಗೋದಿಲ್ಲ. ಈಗ ನಿಮಗೂ ಗೊತ್ತಿದೆ ಸರ್ಕಾರಿ ಕಚೇರಿ ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು ಅಂದರೆ ಇಟ್ ವಿಲ್ ಟೇಕ್ ಟೈಮ್ ಆ ಪ್ರಾಸೆಸ್. ಲೋನ್ ಪ್ರಾಸೆಸ್ ಸ್ವಲ್ಪ ಡಿಲೇ ಆಗ್ಬೋದು, ಯಾಕಂದರೆ ಅದು ಎಲ್ಲ ರೂಲ್ಸ್ ಆ್ಯಂಡ್ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಟೂ ಮೆನಿ ಫಾರ್ಮಾಲಿಟೀಸ್ ಮೇಕ್ ದ ಪ್ರೊಸೀಜರ್ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ಎಕ್ಸ್ಪೆನ್ಸಿವ್. ಭಾಳಷ್ಟು ಟೈಮು ಎಲ್ಲ ಪ್ರೊಸೀಜರ್ಸ್ಗಳನ್ನ ಫಾಲೋ ಮಾಡೋದಕ್ಕೆ ತುಂಬ ಎಕ್ಸ್ಪೆನ್ಸಿವ್, ತುಂಬ ಕಾಸ್ಟ್ ಇನ್ವಾಲ್ವ್ ಆಗುತ್ತೆ, ಹಾಗೆ ಹೆಚ್ಚು ಟೈಮ್ನ ಕೂಡ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇದು ಒಂದು ಡಿಸ್ಅಡ್ವಾಂಟೇಜ್. ಎರಡನೇದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮೇ ಹ್ಯಾವ್ ದೇರ್ ನಾಮಿನೀಸ್ ಆನ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ಬೋರೋಯಿಂಗ್ ಕಂಪನಿ, ದೇರ್ ಬೈ ರಿಸ್ಟ್ರಿಕ್ಟಿಂಗ್ ದ ಪವರ್ಸ್ ಆಫ್ ದ ಕಂಪನಿ. ಇವರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಾಮಿನಿ ಕೂಡ ತಗೋತಾರೆ. ದೇ ವಿಲ್ ಹ್ಯಾವ್ ದೇರ್ ನಾಮಿನೀಸ್, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ಹಾಗಾಗಿ ಅವರು ಕಂಪನಿ ಪವರ್ಸ್ನ ರಿಸ್ಟ್ರಿಕ್ಟ್ ಮಾಡ್ತಾರೆ. ಸೊ ದೇರ್ ವಿಲ್ ಬಿ ರಿಸ್ಟ್ರಿಕ್ಷನ್ಸ್ ಟು ದ ಕಂಪನೀಸ್. ನೆಕ್ಸ್ಟ್, ಸರ್ಟನ್ ರಿಸ್ಟ್ರಿಕ್ಷನ್ಸ್ ಸಚ್ ಆಸ್ ರಿಸ್ಟ್ರಿಕ್ಷನ್ ಆನ್ ಡಿವಿಡೆಂಡ್ ಪೇಮೆಂಟ್ ಆರ್ ಇಂಪೋಸ್ಡ್ ಆನ್ ದ ಪವರ್ಸ್ ಆಫ್ ದ ಬೋರೋಯಿಂಗ್ ಕಂಪನಿ ಬೈ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಕೆಲವು ರಿಸ್ಟ್ರಿಕ್ಷನ್ಸ್ ಡಿವಿಡೆಂಡ್ ಪೇಮೆಂಟು ಇದೆಲ್ಲ ಕೂಡ ಇಂಪೋಸ್ಡ್ ಆನ್ ದ ಪವರ್ ಆಫ್ ದ ಬೋರೋಯಿಂಗ್ ಕಂಪನಿ. ಬೋರೋಯಿಂಗ್ ಕಂಪನಿ ಮೇಲೆ ದೇ ವಿಲ್ ಗಿವ್ ದೇರ್ ಡಿವಿಡೆನ್ಸ್ ಆ್ಯಂಡ್ ಕೆಲವು ರಿಸ್ಟ್ರಿಕ್ಷನ್ಸ್ ಎಲ್ಲ ಇಂಪೋಸ್ ಮಾಡ್ತಾರೆ. ಮೆನಿ ಡಿಸರ್ವಿಂಗ್ ಕನ್ಸರ್ನ್ಸ್ ಮೇ ಫೇಲ್ ಟು ಗೆಟ್ ಅಸಿಸ್ಟೆಂಟ್ ಫಾರ್ ವಾಂಟ್ ಆಫ್ ಸೆಕ್ಯೂರಿಟಿ ಆ್ಯಂಡ್ ಅದರ್ ಕಂಡೀಷನ್ಸ್ ಲೇಡ್ ಡೌನ್ ಬೈ ದೀಸ್ ಇನ್ಸ್ಟಿಟ್ಯೂಷನ್. ಬಹಳಷ್ಟು ಟೈಮು ಈವನ್ ದೊಡ್ಡ ದೊಡ್ಡ ಕಂಪ್ನಿಗಳು ಅಥವಾ ತುಂಬ ರೆಪ್ಯೂಟೆಡ್ ಕಂಪ್ನಿಗಳು ಕೂಡ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸಿಗೋದಿಲ್ಲ, ಯಾಕಂದರೆ ಸೆಕ್ಯೂರಿಟಿ ಅವ್ರು ಕೇಳಿದಷ್ಟು ಸೆಕ್ಯೂರಿಟಿ ದೇ ಮೇ ನಾಟ್ ಪ್ರೊಡ್ಯೂಸ್ ಆರ್ ಕಂಡೀಷನ್ಸ್ನ ಫಾಲೋ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ರೀತಿ ಇದು ಒಂದು ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಬಹಳಷ್ಟು ರೆಪ್ಯೂಟೆಡ್ ಕಂಪನೀಸ್ಗೆ ಕೂಡ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸಿಗೋದು ತುಂಬ ಕಷ್ಟ ಆಗುತ್ತೆ. ಸೊ ದಟ್ಸ್ ಆಲ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಸೆಷನ್. ಸೊ ಇದರಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಏನು, ಮೀನಿಂಗ್ ಏನು, ಡೆಫಿನೇಷನ್ ಏನು, ಅದೇ ರೀತಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಯಾವ ರೀತಿ ಹೆಲ್ಪ್ ಆಗುತ್ತೆ, ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ಸು ಎಲ್ಲ ಕೂಡ ನಾವು ಈ ಒಂದು ಸೆಷನಲ್ಲಿ ನೋಡಿದ್ದೀವಿ. ಅದೇ ರೀತಿ ಒಂದು ಬೆನಿಫಿಟ್ಸ್ ಕೂಡ ನೋಡಿದ್ದೀವಿ. ಇಟ್ ಆಫರ್ಸ್ ಇನ್ಸ್ಟಿಟ್ಯೂಷನ್ಸ್ ಫೈನಾನ್ಷಿಯಲ್ ಫಂಕ್ಷನ್ಸ್, ಹಾಗೆ ಡೆಫಿನೇಷನ್ಸಲ್ಲಿ ಕೂಡ ನಾವು ನೋಡಿದ್ದೀವಿ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ರೆಪ್ರೆಸೆಂಟ್ ಬಾಡೀಸ್ ಹೂ ಬೇಸಿಕಲಿ ಕಲೆಕ್ಟ್ ದ ಸರ್ಪ್ಲಸ್ ಫಂಡ್ಸ್ ಅವೈಲಬಲ್ ಇನ್ ದ ಫಾರ್ಮ್ ಆಫ್ ಸೇವಿಂಗ್ಸ್ ಆ್ಯಂಡ್ ಮಾರ್ಕೆಟ್ ಇಟ್ ಅವೈಲಬಲ್ ಟು ದ ಪ್ರೊಡಕ್ಟಿವ್ ಔಟ್ಲೆಟ್ಸ್ ಅಂತ ಕೂಡ ನಾವು ಮೀನಿಂಗ್ ತಿಳ್ಕೊಂಡಿದ್ದೀವಿ. ಅಡ್ವಾಂಟೇಜಸ್ ಆ್ಯಂಡ್ ಆಲ್ಸೋ ದೇರ್ ಆರ್ ಸಮ್ ಡಿಸ್ಅಡ್ವಾಂಟೇಜಸ್. ಏನಪ್ಪ ಅಂದರೆ ಟೂ ಮೆನಿ ಫಾರ್ಮ್ಯಾಲಿಟೀಸ್ ಬಿಕಾಸ್ ದೇ ಆರ್ ಆಲ್ ಕಂಟ್ರೋಲ್ ಬೈ ದ ಗವರ್ನಮೆಂಟ್ ಆ್ಯಂಡ್ ದೇ ಹ್ಯಾವ್ ಟು ಗೋ ಥ್ರೂ ಆಲ್ ದ ರೂಲ್ಸ್, ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದ ಗವರ್ನಮೆಂಟ್ ಆ್ಯಂಡ್ ಸಮ್ಟೈಮ್ಸ್ ಟೈಮ್ ಕನ್ಸ್ಯೂಮಿಂಗ್, ಎಕ್ಸ್ಪೆನ್ಸಿವ್ ಕೂಡ ಆಗುತ್ತೆ. ಹಾಗೆ ಎಷ್ಟೋ ರೆಪ್ಯೂಟೆಡ್ ಕಂಪನೀಸ್ಗೆ ಕೂಡ ಲೋನ್ ಸಿಗದೇ ಇರ್ಬೋದು ಬಿಕಾಸ್ ದೇ ಮೇ ಲ್ಯಾಕ್ ಪ್ರೊಡ್ಯೂಸಿಂಗ್ ದ ಸೆಕ್ಯೂರಿಟೀಸ್ ಎಟ್ಸೆಟ್ರಾ. ಅದೇ ರೀತಿ ರಿಸ್ಟ್ರಿಕ್ಷನ್ಸು ಡಿವಿಡೆನ್ಸ್ ಮೇಲೆ, ಆಮೇಲೆ ನಾಮಿನೀಸ್ ವಿಲ್ ಬಿ ದೇ ವಿಲ್ ಹ್ಯಾವ್ ನಾಮಿನೀಸ್ ಆಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಇದರಿಂದ ಕಂಪನಿ ಪವರ್ಸ್ ಕೂಡ ಕಡಿಮೆ ಆಗ್ಬೋದು. ಸೊ ಈ ರೀತಿ ಕೆಲವು ಡಿಸ್ಅಡ್ವಾಂಟೇಜ್ ಕೂಡ ಇದ್ದಾವೆ, ಅಡ್ವಾಂಟೇಜ್ ಕೂಡ ಇದೆ. ಆನ್ ದ ಓವರ್ ಆಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ವೆರಿ ಎಸೆನ್ಷಿಯಲ್ ಫಾರ್ ದ
ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಎ ಕಂಟ್ರಿ ಅಂತಲೇ ನಾವು ಹೇಳ್ಬೋದು. ವಿತ್ ಗುಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಸಪೋರ್ಟಿವ್ ಇನ್ಸ್ಟಿಟ್ಯೂಷನ್ಸ್, ವಿ ಕ್ಯಾನ್ ಅವೇಲ್ ಸೋ ಮಚ್ ಲೋನ್ ಆ್ಯಂಡ್ ಎಕನಾಮಿಕ್ ಆ್ಯಕ್ಟಿವಿಟಿ ಆಲ್ಸೋ ವಿಲ್ ಕಂಟಿನ್ಯೂ. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್, ವಿ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್.